ನನ್ನ ಹೆಸರು ಅದ್ವೈಕ್ ಅಂತ, ಮ್ಯೂಸಿಷಿಯನ್ ಸಿಂಗರ್. ಈ ಮುಂಚೆ ನಾನು ನಿನ್ನ ಗೊಂಗಲ್ಲಿ ಅಂತ ಒಂದು ಇಂಡಿಪೆಂಡೆಂಟ್ ಸಾಂಗ್ ಮಾಡಿದ್ದೆ. ಸೊ ಅದು ತುಂಬಾ ಚೆನ್ನಾಗಿ ರಿಸೀವ್ ಆಯ್ತು. ಅಂಡ್ ಇವಾಗ್ಲೂ ಕೂಡ ಸೇಮ್ ಅಮೌಂಟ್ ಆಫ್ ಎಕ್ಸೈಟ್ಮೆಂಟ್ ಇದೆ ನನ್ನಲ್ಲಿ ಅಂಡ್ ನನ್ನ ಟೀಮ್ ಅಲ್ಲಿ, ಬಿಕಾಸ್ ಯೆಲ್ಲೋ ಬೋರ್ಡ್ ಇಸ್ ಅ ಮಿಕ್ಸ್ಚರ್ ಆಫ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ, ಮತ್ತೆ ಹೊಸ ಹೊಸ ಥಿಂಗ್ಸ್ ನ ಟ್ರೈ ಮಾಡಿದ್ವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಕುತ್ಕೊಂಡು ಮ್ಯೂಸಿಕ್ ಅಲ್ಲಿ ಅಂಡ್ ಕಥೆನಲ್ಲಿ ಎಡಿಟಿಂಗ್ ಅಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸ್ ಅಲ್ಲೂ ಹೊಸದಾಗಿ ಏನ್ ಮಾಡಬಹುದು, ಫ್ರೆಶ್ ಆಗಿ ಏನ್ ಮಾಡಬಹುದು, ನಾವು ಜನ ನೋಡಿಲ್ದೆ ಇರೋದು ಅಥವಾ ಕೇಳಿಲ್ದೆ ಇರೋದು ಏನ್ ನಾವು ಕೊಡ್ಬೋದು ಅನ್ನೋದನ್ನ ಕೊಡೋದಕ್ಕೆ ಟ್ರೈ ಮಾಡಿದೀವಿ ಆದಷ್ಟು. ಅಂಡ್ ಮ್ಯೂಸಿಕ್ ವಿಷಯ ಬಂತು ಅಂತ ಅಂದ್ರೆ, ಪ್ರೀತಿಯೇ ಸಾಂಗ್ ಎಲ್ಲ ಕೇಳಿದ್ರಿ, ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಸೊ ಇದು ಈ ಸಾಂಗ್ದು ಕೆಲವು ಥಿಂಗ್ಸ್ ಅಂತ ಹೇಳಿದ್ರೆ, ಲಾಕ್ಡೌನ್ ಆದ್ಮೇಲೆ ಅಥವಾ ಕೋವಿಡ್ ಆದ್ಮೇಲೆ ಸೋನು ನಿಗಮ್ ಸರ್ ಹಾಡಿರೋ ಮೊದಲನೇ ಕನ್ನಡ ಸಾಂಗ್ ಇದು. ಅಂಡ್ ಅವರು ದುಬೈಯಿಂದ ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿರೋದು ಆನ್ಲೈನ್ ಅಲ್ಲಿ. ಸೊ ಅದು ಒಂದು ಯುನಿಕ್ ಆಸ್ಪೆಕ್ಟ್ ಈ ಒಂದು ಸಾಂಗ್ದು. ಅಂಡ್ ಈ ಸಾಂಗ್ ಮ್ಯೂಸಿಕ್ ಶೈಲಿ ಬಂದು ಇಟ್ಸ್ ಫ್ಯೂಚರ್ ಬೇಸ್ ಅಂತ. ಸೊ ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಮ್ಯೂಸಿಕ್ ಅಲ್ಲಿ ಕೇಳಿಸ್ಕೊಂತಿರೋದು ನಾವು. ಅಂಡ್ 7 ಸಾಂಗ್ ಇದೆ ಫಿಲಮ್ ಅಲ್ಲಿ. ಸೊ ಆಲ್ಮೋಸ್ಟ್ ಒಂದು ಮ್ಯೂಸಿಕಲ್ ಫಿಲಮ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಸಾಂಗ್ಸ್ ಗಳು ಬೇರೆ ಬೇರೆ ಜಾನರ್ಸ್ ಅಲ್ಲಿ ಇದೆ, ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ಇದೆ. ಅಂಡ್ ತುಂಬಾ ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ನನ್ನ ಲಕ್ ಅಂತ ಹೇಳ್ಬೋದು, ನನಗೆ ಫಸ್ಟ್ ಪ್ರಾಜೆಕ್ಟ್ಗೆನೆ ಇಂಥ ದೊಡ್ಡ ದೊಡ್ಡ ಸಿಂಗರ್ಸ್ ಅಂಡ್ ಗ್ರೇಟ್ ಪೀಪಲ್ ಜೊತೆ ವರ್ಕ್ ಮಾಡಕ್ ನನ್ಗೆ ಚಾನ್ಸ್ ಸಿಕ್ಕಿದ್ದು. ಸೊ ರಘು ದೀಕ್ಷಿತ್ ಅವ್ರು ಹಾಡಿದ್ದಾರೆ, ಸಂಜೀತ್ ಅವ್ರು ಹಾಡಿದ್ದಾರೆ, ಸೋನು ಸರ್ ಹಾಡಿದ್ದಾರೆ, ಪಲಕ್ ಮುಚ್ಚಲ್ ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ದಾರೆ, ಅಪ್ಪು ಸರ್ ಹಾಡಿದ್ದಾರೆ. ಸೊ ಅದೇ ಅಗೇನ್ ವೆರಿ ಎಕ್ಸೈಟೆಡ್ ಟು ಶೋ ಯು ಆಲ್ ವಾಟ್ ವಿ ಹ್ಯಾವ್.